ಶಿರಹಟ್ಟಿ ಮೀಸಲು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಮಾಜಿ ಸೈನಿಕ ವೆಂಕಟೇಶ್ ಗುಗ್ರಿ ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಸದ್ದಿಲ್ಲದೆ ಮತಬೇಟೆಯನ್ನ ಆಡುತ್ತಿದ್ದಾರೆ। ನಾನು ದೇಶದ ಗಡಿಯಲ್ಲಿ ನಿಂತು ಹಗಲು ರಾತ್ರಿ ಎನ್ನದೆ ಮಳೆ ಬಿಸಿಲು ಚಳಿಯನ್ನ ಲೆಕ್ಕಿಸದೆ ನನ್ನ ದೇಶದ ಗಡಿಯನ್ನು ಕಾದು ಬಂದಿರುವಂತ ಸೈನಿಕ ನಿಮ್ಮ ಸೇವೆಗೆ ಒಂದು ಅವಕಾಶವನ್ನ ಮಾಡಿಕೊಡಿ ನಿಮ್ಮ ಒಂದು ಮತವನ್ನ ನೀಡಿ ಎಂದು ದೇಶಭಕ್ತರಲ್ಲಿ ವಿನಂತಿಯನ್ನ ಮಾಡಿದರು। ನನ್ನನ್ನು ಆಯ್ಕೆ ಮಾಡಿದ್ದೆ ಆದರೆ ನಾನು ತನು ಮನ ಧನದಿಂದ ತಮ್ಮ ಸೇವೆ ಮಾಡಲು ಬಯಸಿದ್ದೇನೆ। ನನ್ನ ಗುರುತಾಗಿರುವಂತ ಡೀಸೆಲ್ ಪಂಪ್ಗೆ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ತಮ್ಮ ಸೇವೆ ಮಾಡಲು ಅವಕಾಶ ನೀಡಿ ಆಶೀರ್ವದಿಸಬೇಕಾಗಿದೆ ಎಂದು ಮಾತನಾಡಿದರು। ಅರ್ಜುನ್ ಹೊಸಮನಿ ಎನ್ಕೆಎಸ್ ಟಿವಿ 4 ಮುಂಡ್ರಿಗಿ। ನೀವು ಆಶೀರ್ವಾದ ಮಾಡಿ ಪ್ರಾಮಾಣಿಕವಾದ ಸೇವೆ ನೀವು ಬರೋದು ಬೇಡ ನಾನು ಬರಬೇಕು ನಿಮ್ಮ ಹತ್ರ ಯಾಕೆ ಈಗ ನೀವು ಕೋರ್ಟ್ ಕೇಳಕ್ ಬಂದೀವಪ್ಪ ಅಂದ್ಮೇಲೆ ನಿಮ್ ಸೇವೆ ಮಾಡಕ್ ಬರ್ಬೇಕಲ್ವಾ ಇಲ್ಲಿ ಇಲ್ಲಿ ನೀವಾದ್ರೂ ಕೂಡ ಹೋದ್ರಪ್ಪ ಅಲ್ಲಿ ಯಾರು ಮಾತಾಡಲ್ಲ ಅಂದಪ್ಪ ಅಂದ್ರೆ ಅಂತ ಒಂದು ನಾಯಕ ಬೇಕಾ ನಮ್ಗೆ ನೋಡ್ರಿ ಇಲ್ಲಿ ಒಂದು ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಸಿಲೆಕ್ಷನ್ ಆಗ್ತೀವಿ ಅಂದಪ್ಪ ಅಂದ್ರೆ 8 ತಾಸು ಡ್ಯೂಟಿ ಕೊಡ್ತಾರೆ ನಮ್ಗೆ 8 ತಾಸು ಡ್ಯೂಟಿ ಅಲ್ಲಿ ನಾವು ಅರ್ಧ ತಾಸು ಎಲ್ಲರು ಹೋದ್ನಪ್ಪ ಅಂದ್ರೆ ನಮ್ಗೆ ಅಬ್ಸೆಂಟ್ ಮಾಡ್ತಾರೆ ಒಂದು ಕ್ಯಾಸೆಟ್ ಕೊಡ್ತಾರ ಅಂದ್ಮೇಲೆ ಇಲ್ಲಿ ನಾವು ಸೇವೆ ಮಾಡ್ತಂತ ಬಂದ್ಮೇಲೆ ಇಲ್ಲಿ ಎಕ್ಸ್ಕ್ಯೂಸ್ ನಿಮ್ತಾರೆ 1 ತಿಂಗಳಿಗಾದ್ರು ಇಲ್ಲ 2 ತಿಂಗಳಿಗಾದ್ರು ನಿಮ್ಮ ಹತ್ರ ಬಂದು ಕೇಳ್ಬೇಕಲ್ವಾ ಏ ನಿಮ್ಮನ್ನ ನಮ್ಮ ಒಂದು ನಂಬಿ ಆಯ್ಕೆ ಮಾಡಿ ಕಳಿಸಿದ್ರಪ್ಪ ನಿಮ್ ಏನ್ ಸೇವೆ ಇದೆ ಅಂತ ಬಂದು ಕೇಳ್ಬೇಕಲ್ವಾ ಮತ್ತೆ ಅದು ಇಲ್ಲ ಅಂದ್ರಪ್ಪ ಅವನಲ್ಲಿ ಯಾವ ಧರ್ಮ ಇದೆ ಅಂತ ಒಂದು ಗಣ್ಯ ನಾಯಕರು ನಮ್ಗೆ ಬೇಕಾ ಚೆನ್ನಾಗಿಲ್ಲ ನೋಡ್ರಿ ಯಾರು ಆ ವಿಚಾರವಾಗಿ ನಾನೊಬ್ಬ ಸೈನಿಕನಾಗಿ ಬಂದಿದ್ದೇನೆ ಅದಕ್ಕೆ ನಾನು ನೀವು ಅಡ್ಡಾಡದ ಅವಶ್ಯನೇ ಇಲ್ಲ ನಿಮ್ಮ ಹತ್ರ ಪ್ರತಿ ತಿಂಗಳ ನಿಮ್ಮ ಹತ್ರ ಬಂದು ನಿಮ್ಮ ಸೇವೆಯನ್ನು ಕೇಳಿ ಮಾಡ್ಕೊಂಡು ಹೋಗ್ತೀನಿ ನಿಮ್ಮನ್ನು ಖುಷಿ ಪಡಿಸಿ ನಾನು ಸಂತೋಷ ಪಡ್ಕೊಳ್ಳೋದು ವಿಚಾರದಲ್ಲಿ ಒಂದು ಮಾತು ಹೇಳ್ತಿದ್ದೀನಿ ನಮ್ಮ ಬಸವನವರು ಒಂದು ಮಾತು ಹೇಳ್ತಾರೆ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿಡ್ದ ಲಿಂಗ ಘಟ ಸರ್ಪ ಅನ್ನೋಂತ ಮಾತನ್ನು ಹೇಳ್ತಾರೆ ನೋಡ್ರಿ ಇಲ್ಲೇ ಸುಳ್ಳು ಹೇಳಿ ವಿಸರ್ಜಂತ ಹಿಂದೆ ಕಟ್ಕೊಂಡು ಅಡ್ಡಾಡಕ್ ನಮ್ಗೆ ಹುಷಾರಿಲ್ಲ ನಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನಾವು ನುಡಿದಂತೆ ನಡೀತೀನಿ ನಿಮ್ಮ ಒಂದು ಆಶೀರ್ವಾದನ ಪಡ್ಕೊಂಡು ಹೋಗ್ತೀನಿ ನೀವು ಸೇವೆ ಮಾಡಿದ ನಂತರ ನೀವು ಖುಷಿ ಪಡ್ತಿರಲ್ಲ ಅದೇ ಸಂತೋಷ ನಮ್ಗೆ ಅದಕ್ಕಿಂತ ಹೆಚ್ಚಿನ ನನಗೆ ಅವಶ್ಯ ಇಲ್ಲ ನನಗೆ ಅದಕ್ಕೆ ನಾನು ಮೊದಲೇ ಹೇಳಿದೆ ತನ್ನ ಮನ ಧನದಿಂದ ಸೇವೆ ಮಾಡ್ಕೊಂತ ವಿಚಾರದಲ್ಲಿ ಬಂದಿದ್ದೇನೆ ನಿಮ್ಮ ಒಂದು ಆಶೀರ್ವಾದ ಪಡ್ಕೊಂಡು ಹೋಗುವಂತ ಮೀಸಲಾತಿ ಅಭ್ಯರ್ಥಿಯಾಗಿ ನಾನು ವೆಂಕಟೇಶ್ ಗುಗ್ರಿ ಅಂತಂದು ನಾನು ಒಬ್ಬ ಪ್ಯಾರಾಮಿಲಿಟರಿ ಸರ್ವಿಸ್ ಮಾಡಿ 32-33 ವರ್ಷ ಸರ್ವಿಸ್ ಮಾಡಿ ನಾನು ಬಂದಿದ್ದೀನಿ ಈಗ ಈ ಸಿರಹಟ್ಟಿ ಕ್ಷೇತ್ರಕ್ಕೆ ನಾನು ಸ್ಪರ್ಧಾಳು ಆಗಿ ಬರಲು ಕಾರಣ ಏನಪ್ಪ ಅಂದರೆ ಇವತ್ತಿನ ದಿವಸ ನಮ್ಮ ಒಂದು ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋಂಥ ಮಾತನ್ನು ಹೇಳ್ತಾರೆ ಆದರೆ ಇವತ್ತಿನ ದಿವಸ ನಮ್ಮ ನಾಯಕರಾದಂಥವ್ರು ನಮ್ಮನ್ನು ಪ್ರಭುಗಳಂತೆ ಕಾಣ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆಯಾಗಿದೆ ಆ ವಿಚಾರವಾಗಿ ನನ್ನ ಒಂದು ವಿಚಾರವೊಂದು ಇಟ್ಕೊಂಡು ಬಂದಿದ್ದೀನಿ ಇವತ್ತಿನ ದಿವಸ ನಾವು ಇಲ್ಲಿ ನಾವು ಯಾವ ರೀತಿ ನಾವು ಒಂದು ದೇಶವನ್ನು ದೇಶವನ್ನು ಪ್ರಾಮಾಣಿಕವಾಗಿ ಮಾಡಿ ಬಂದಿದ್ದೀವೋ ಅದೇ ರೀತಿಯಲ್ಲಿ ನಾನು ಇಲ್ಲಿ ನನ್ನ ಒಂದು ಕ್ಷೇತ್ರದ ಒಂದು ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಇಲ್ಲಿ ಈಗ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಆ ಕಾರಣವಾಗಿ ನಮಗೆ ಇಲ್ಲಿ ನಾನು ಮಾಡುವಂಥ ಒಂದು ಕೆಲಸವನ್ನು ನೋಡಿ ನಮ್ಮ ಒಂದು ಸಾರ್ವಜನಿಕರು ಕೂಡ ನನಗೆ ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮ್ಮಂಥ ಒಬ್ಬರು ಸೈನಿಕರು ಬರಬೇಕು ಬನ್ನಿರಿ ನಿಮ್ಮಂಥರಿಗೆ ನಾವೆಲ್ಲ ಸಾಥ್ ಕೊಡ್ತಾ ಇದ್ದೀವಿ ಯಾಕೆಂದ್ರಪ್ಪ ಇಲ್ಲಿ ಒಂದು ಸರ್ಕಾರಗಳನ್ನು ಇಲ್ಲಿ ಒಂದು ನಾಯಕರನ್ನು ನೋಡಿ ನಮಗೆ ಬೇಸತ್ತಾಗಿದೆ ಆದ್ದರಿಂದ ನೀವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ದೇಶ ಸೇವೆ ಸಲ್ಲಿಸಿ ಬಂದಿದ್ದೀರಾ ಆ ಒಂದು ನಿಟ್ಟಿನಲ್ಲಿ ನಮಗೂ ಒಂದು ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ನಾನು ನಿಮಗೆ ಆಶೀರ್ವಾದ ಮಾಡೇ ಮಾಡ್ತೀವಿ ನೀವು ನಿಲ್ರಿ ನಿಮಗೆ ನಾವು ಸಾಥ್ ಕೊಡ್ತೀವಿ ವಿನಂತಿ ನೋಡಿ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರ 65 ಭ್ರಷ್ಟಾಚಾರ ಮುಕ್ತ ಶಿರಹಟ್ಟಿ ಕ್ಷೇತ್ರ ಅಭಿವೃದ್ಧಿಗೆ ಓಟಿನ ಜೋಳಿಗೆ ಹಿಡಿದ ಪಕ್ಷೇತರ ಅಭ್ಯರ್ಥಿ ಮಾಜಿ ಸೈನಿಕ ನನ್ನ ಹೆಸರು ವೆಂಕಟೇಶ್ ಗುಗ್ರಿ ಅಂತಂದು ನನ್ನ ಒಂದು ಚಿತ್ರ ನನ್ನ ಗುರುತಿನ ಚಿತ್ರ ಕ್ರಮ ಸಂಖ್ಯೆ 12 ಡೀಸೆಲ್ ಪಂಪ್ಸೆಟ್ ಆಗಿರುತ್ತದೆ ಈ ಡೀಸೆಲ್ ಪಂಪ್ಸೆಟ್ಗೆ ತಮ್ಮೆಲ್ಲರ ಒಂದು ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆಡಿಸಿ ತರಬೇಕಂತಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ।